ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ತನ್ನ ಕಬಂದ ಬಾಹು ಚಾಚುತ್ತಿರುವ ಬೆನ್ನಲ್ಲೆ ಬಿಬಿಎಂಪಿ ಕೇಂದ್ರ ಕಚೇರಿಗೆ ನಾಳೆಯಿಂದ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಗೆ ಕೊರೋನಾ ಭೀತಿ ಶುರುವಾಗಿದೆ. ನೋಡಿ ಬಿಬಿಎಂಪಿ ಕೂಡ ಇದೀಗ ಆತಂಕ ಶುರುವಾಗಿದೆ. ನಾಳೆಯಿಂದ ಸಾರ್ವಜನಿಕರಿಗೆ ನೋ ಎಂಟ್ರಿ. ಸಾರ್ವಜನಿಕರು ನಾಳೆಯಿಂದ ಬಿಬಿಎಂಪಿ ಕಚೇರಿಗೆ ಹೋಗೋ ಹಾಗಿಲ್ಲ, ನಿಮಗೆ ಪ್ರವೇಶ ಇಲ್ಲ. ಅಲ್ಲಿ ಯಾವುದೇ ಸಾರ್ವಜನಿಕರನ್ನ ಒಳಗೆ ಬಿಡದಿರಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಾಕಷ್ಟು ಕೆಲಸಗಳಿರುತ್ತೆ, ಸಾರ್ವಜನಿಕರು ಡೈಲಿ ಕೂಡ ಹೋಗ್ತಾ ಇರ್ತಾರೆ, ಆದರೆ ನಾಳೆಯಿಂದ ಅವಕಾಶ ಇರೋದಿಲ್ಲ. ಸಂಬಂಧಪಟ್ಟಂತ ಫೈಲ್ಗಳನ್ನು ಗೇಟ್ ನಲ್ಲಿಯೇ ಪಡೆಯಲು ತೀರ್ಮಾನ ಕೈಗೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಫೈಲ್ಗಳು ಏನಾದರೂ ಇದ್ದರೆ ಗೇಟ್ ನಲ್ಲಿ ತೆಗೆದುಕೊಂಡು ಹೋಗಬೇಕು. ನಾಳೆಯಿಂದ ಬಿಬಿಎಂಪಿ ಗೇಟ್ ನಲ್ಲಿ ಸಿದ್ಧವಾಗುತ್ತೆ ಟಪಾಲ್ ಸೆಂಟರ್. ಅಲ್ಲಿ ಒಂದು ಟಪಾಲ್ ಕೂಡ ಇಡ್ತಾರೆ. ಅಲ್ಲಿ ಏನೇ ಇದ್ದರೂ ಸಂಬಂಧಪಟ್ಟವರು ಇದ್ದಾರೆ, ಅವರಿಗೆ ತಿಳಿಸಿ ಆ ಟಪಾಲ್ ಅಲ್ಲಿ ಆ ಫೈಲ್ಗಳನ್ನು ಹಾಕೋದಿರಬಹುದು. ಜೊತೆಗೆ ಕೆಲವೊಂದಿಷ್ಟು ಈ ಕಾಗದ ಪತ್ರಗಳಿರ್ತಾವಲ್ಲ ಅದರ ಬಗ್ಗೆ ಮಾತನಾಡೋದು ಇರುತ್ತೆ. ಪ್ರಮುಖವಾಗಿ ಯಾವುದೇ ಸಾರ್ವಜನಿಕರನ್ನ ಒಳಗೆ ಬಿಡದಿರಲು ಈಗ ಬಿಬಿಎಂಪಿ ನಿರ್ಧಾರ ಮಾಡಿದೆ. ನಾಳೆಯಿಂದ ಅಲ್ಲಿ ಪ್ರವೇಶ ಇರುವುದಿಲ್ಲ. ಸೆಕ್ಯೂರಿಟಿ ಮೂಲಕ ಫೈಲ್ಗಳನ್ನು ಪಡೆದು ಸಂಬಂಧಪಟ್ಟಂತಹ ಇಲಾಖೆಗೆ ತಲುಪಿಸೋಕೆ ಚಿಂತನೆ ಕೂಡ ಅಲ್ಲಿ ನಡೆದಿದೆ. ಅಂದರೆ ಸಾರ್ವಜನಿಕರು ದಿನವೂ ಕೂಡ ಹೋಗ್ತಾ ಇದ್ದರು, ಬಟ್ ಬಿಬಿಎಂಪಿ ಕಾರ್ಪೊರೇಟರ್ ಕೂಡ ಅಲ್ಲಿ ಹೋಗ್ತಾ ಇದ್ದರು. ಆದರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಮಾತ್ರ ಹೋಗೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಮಹಾಮಾರಿ ಯಾರಲ್ಲಿ ಯಾವಾಗ ಹೇಗೆ ಉಕ್ಕರಿಸ್ಕೊಳ್ಳುತ್ತೋ ಗೊತ್ತಿಲ್ಲ. ಹಾಗಾಗಿ ಬಿಬಿಎಂಪಿ ಈ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ನಾಳೆ ಸಾಮಾನ್ಯ ಜನರಿಗೆ ಅಲ್ಲಿ ಅವಕಾಶವನ್ನು ಇರುವುದಿಲ್ಲ. ಹಾಗೇನಾದರೂ ತಮಗೆ ಕೆಲಸ ಆಗಬೇಕು ಅಂತಂದರೆ, ತಮ್ಮ ಫೈಲ್ ಏನಾದರೂ ಕಳಿಸಬೇಕು ಅಂತಂದರೆ ಅಲ್ಲಿ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ಇರ್ತಾರೆ. ಅವ್ರ ಸೆಕ್ಯೂರಿಟಿ ಮೂಲಕ ಅಲ್ಲಿ ಟಪಾಲ್ನಲ್ಲಿ ತಮ್ಮ ಫೈಲ್ಗಳನ್ನು ಕೂಡ ಹಾಕ್ಬೋದು. ಇದು ಬಿಬಿಎಂಪಿಯ ಒಂದು ಮಹತ್ವದಂಥ ನಿರ್ಧಾರ ಇದು. ಇವತ್ತು ಓಕೆ, ನಾಳೆಯಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಕೇವಲ ಅಲ್ಲಿನ ಸಿಬ್ಬಂದಿಗಳು ಜೊತೆಗೆ ಈ ಕಾರ್ಪೊರೇಟರ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈಗ ಬಿಬಿಎಂಪಿಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯವೂ ಸಾರ್ವಜನಿಕರು ಬರ್ತಾನೆ ಇರ್ತಾರೆ, ಏನೇನು ಕೆಲಸಗಳು ಅಂತೇಳಿ. ನಾಳೆಯಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ. ಈಗ ಬಿಬಿಎಂಪಿ ಕೇಂದ್ರ ಕಚೇರಿಗೂ ಕೂಡ ಈ ಕೊರೋನಾ ಆತಂಕ ಕಾಡ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಒಂದೊಂದೇ ಕಚೇರಿಗಳನ್ನು ಪ್ರಮುಖವಾಗಿ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರ್ತಾ ಇರೋದರಲ್ಲಿ ಬಿಬಿಎಂಪಿ ಕೂಡ ಒಂದಾಗಿದೆ. ಯಾವುದೇ ಪೊಲೀಸ್ ಸ್ಟೇಷನ್ನು ಎಲ್ಲವನ್ನು ಕೂಡ ನಾವು ಸಾರ್ವಜನಿಕ ಏನು ಸಹಾಯವಾಣಿ ಇರ್ತಾವಲ್ಲೋ ಅದೆಲ್ಲವನ್ನು ಕೂಡ ಬಂದ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಬಿಬಿಎಂಪಿ, ಅದರಲ್ಲೂ ಬೆಂಗಳೂರಿನ ಜನರಿಗೆ ಸಾಕಷ್ಟು ಕೆಲಸ ಕಾರ್ಯಗಳಿರುವಂಥದ್ದು ಬಿಬಿಎಂಪಿಲಿ. ತಮ್ಮ ಈ ಕಡತ ವಿಲೇವಾರಿ ಆಗಿರ್ಬೋದು, ತಮ್ಮ ಸೈಟ್ ಆಗಿರ್ಬೋದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವಲಂಬನೆ ಆಗಿರ್ತಿದ್ರು. ಬಟ್ ಇದೀಗ ನಾಳೆಯಿಂದ ಸಾರ್ವಜನಿಕರಿಗೆ ನೋ ಎಂಟ್ರಿ.